ಸಾರಿಗೆ ಬಸ್ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಆರಂಭವಾಗಿ ಇಲ್ಲಿಗೆ 6 ತಿಂಗಳು ಕಳೆದಿವೆ. ಆದರೆ ಈಗ ಗ್ರಾಮೀಣ ಭಾಗಗಳಲ್ಲಿ ಸಾರಿಗೆ ಬಸ್ ಸಂಚಾರ ಕಡಿಮೆಯಾಗಿದ್ದು ಪ್ರಯಾಣಿಕರು ತೊಂದರೆಗೆ ಸಿಲುಕುವಂತಾಗಿದೆ. ಇರುವ ಸೀಮಿತ ಸಂಖ್ಯೆಯ ಬಸ್ಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಹಾಗೂ ನಿರ್ದಿಷ್ಟ ನಿಲ್ದಾಣಗಳಲ್ಲಿ ಕೆಲವೊಮ್ಮೆ ನಿಲ್ಲುವುದಿಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನು ವಿರೋಧಿಸಿ ಸವದತ್ತಿ ತಾಲೂಕಿನ ಗೊರವನಕೊಳ್ಳ ಗ್ರಾಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರಿಗೆ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಕಳೆದ 1 ತಿಂಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ಯಾವ ಅಧಿಕಾರಿಗಳು ಸಹ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಗ್ರಾಮಕ್ಕೆ ಕೇವಲ ಒಂದೇ ಬಸ್ ಬರುತ್ತಿದ್ದು ಗೋಕಾಕ್ ಘಟಕದ ಬಸ್ಗಳನ್ನು ಸಹ ಗ್ರಾಮದಲ್ಲಿ ನಿಲ್ಲಿಸುತ್ತಿಲ್ಲ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ತೆರಳಲು ತಡವಾಗುತ್ತದೆ. ಇದರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಯಾವ ಎಕ್ಸ್ಪ್ರೆಸ್ ಬಸ್ ತಿರುಗಿ ಎರಡು ಆರ್ಡಿನರಿ ಬಸ್ ಅಷ್ಟೇ. ನೀವು 1 ತಿಂಗಳ ಅಥವಾ 4 ದಿನ ಟ್ರೈನ್ ಮಾಡಿದ್ರು ಯಾರು ಸ್ಪಂದಿಸ್ತಾ ಇಲ್ಲ, ಯಾವ ಡಿಪಾರ್ಟ್ಮೆಂಟ್ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ನಾವು ಈ ಕಾರಣಕ್ಕೆ ಸ್ಟ್ರೈಕ್ ಮಾಡಿದ್ವಿ. ಪವನ್ ಅರುಣ್ ಇಲ್ಲ ಅಂತ ನಮಗೆ ಬಸ್ ಹೊಟ್ಟೆ ಬರುವಂತಿಳಿದು ಒಂದೇ ಬಸ್ ರೀ ನೋಡಿದ್ರೆ ಬರ್ಬೋದ್ರೆ ಅದು ಫುಲ್ ರಶ್ ಆಗಿಬಿಡ್ತೈತಿ ರೀ. ನಮಗೆ ಹೊಟ್ಟೆ ಬಸ್ ಇಲ್ರಿ, ಒಳ್ಳೆ ಗೋಕಾಕ್ ಡಿಪೋ ಬಸ್ ತರ್ಬೋದಿಲ್ರಿ. ಒಳ್ಳೆ ಒಂದು ಪ್ರೈವೇಟ್ ಬಿಟ್ಟಾರ ರೀ, ಅದು 9:00 ಬರ್ಬೇಕ್ರಿ. ಅದು ಬರೋದ್ರೆ ನಮ್ಮ ಸ್ಕೂಲ್ ಗಿಡ ಮುಗಿತಾ ಅಲ್ವಾ ಅಂತ ಅಂದ್ರೆ ಮುಗಿದೋದ್ರೆ ನಮ್ಮ ಸ್ಕೂಲ ಇದನ್ನ ಹಾಕೊಂಡ್ರಿ. ಈಗ ನಮ್ಗೆ ಡಿಪೋದಾರು ಒಂದು ಬಸ್ ಬಿಡಂದ್ರೆ ಬಿಡವಾಲ್ರಿ. ವಿಶ್ವಾಸ ಇದೆ ಅವರು ಬರ್ತಾರಂದ್ರೆ ಅವರು ಬರವಾಲ್ರಿ. ಯಾರು ಬರವಾಲ್ರಿ ಅಂದ್ರೆ ಒಬ್ಬರನ್ನ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತೇವ್ರಿ. ನನ್ನ ಹೆಸರು ಉಮೇಶ್ ರೀ, ಬಾಯಪ್ಪನವ್ರು. ರೈಟ್ ಕ್ಲಿಕ್ ನ್ಯೂಸ್, ಬೆಳಗಾವಿ.